ನಮ್ಮವರ ಉಪ್ಪಿನ ಕೋಟೆಯ ಗಾಳದ ಕಟ್ಟೆಯಲ್ಲಿ ಕಿಂಗ್ ಆಫ್ ಕಿಂಗ್ಸ್ ಹೆಸರಿನಲ್ಲಿ ನದಿ ತೀರದಲ್ಲಿ ಮೇ 16 ಸೆಪ್ಟೆಂಬರ್ 15 ಪ್ರತಿಕೂಲ ಹವಾಮಾನ ಇರುವುದರಿಂದ ಪ್ರವಾಸಿಗರಿಗೆ ನಿರ್ಬಂಧ ಹೇರಿದ್ದಾರೆ. ಆದರೆ ಅಪಾಯಕಾರಿ ಸ್ಥಳಕ್ಕೆ ಪ್ರವಾಸಿಗರನ್ನು ಬೋಟ್ನವರು ಸೆಳೆಯುತ್ತಿದ್ದು ಈ ಬಗ್ಗೆ ಪ್ರವಾಸೋದ್ಯಮ ಇಲಾಖೆಯವರು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ಉಡುಪಿ ಜಿಲ್ಲೆಯ ಹಲವಾರು ನದಿಗಳ ನಡುವೆ ಇರುವ ಭೂಪ್ರದೇಶದ ಕುದ್ರುವಿನಲ್ಲಿ ಮಕ್ಕಳು ದೊಡ್ಡವರಿಗೆ ಮನರಂಜನೆಯನ್ನು ಆಯೋಜಿಸಿ ಪ್ರವಾಸಿಗರನ್ನು ಸೆಳೆಯುವ ಪ್ರವಾಸೋದ್ಯಮ ಇಲಾಖೆಯ ಪರವಾನಿಗೆಯಂತೆ ನಿಯಮಗಳಂತೆ ಬೇರೆ ಕಡೆ ನಡೆಯುತ್ತಿದ್ದರೂ ಇಲ್ಲಿ ಮಾತ್ರ ಪ್ರವಾಸೋದ್ಯಮ ಇಲಾಖೆ ಗಮನಹರಿಸದ ಕುರಿತು ಸಂಶಯ ವ್ಯಕ್ತವಾಗುತ್ತಿದೆ. ಐರೋಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ವೆ ನಂಬರ್ 94/1 ಕ್ರೈಸ್ತ ಕುಟುಂಬಿಕರು ಈ ಕುದ್ರುವಿನಲ್ಲಿ ವಾರಸುದಾರರಲ್ಲಿ ಓರ್ವರಾದ ಗ್ರೇಟಾ ಫೆರ್ನಾಂಡಿಸ್ ರವರು ಅಲ್ಲಿ ನಡೆಯುವ ಪ್ರವಾಸೋದ್ಯಮ ಚಟುವಟಿಕೆಯ ಕುರಿತು ಪ್ರವಾಸಿಗರನ್ನು ಬೋಟ್ ಮೂಲಕ ಕರೆದುಕೊಂಡು ಹೋಗುವುದು ನಮ್ಮ ಅರಿವಿಗೆ ಬಾರದೇ ಇದ್ದು ಅಲ್ಲಿ ಏನಾದರೂ ದುರಂತ ಅವಘಡ ಸಂಭವಿಸಿದರೆ ಅದಕ್ಕೆ ಯಾರು ಹೊಣೆ ಎಂದು ಇಲಾಖೆಯನ್ನು ಪ್ರಶ್ನೆ ಮಾಡಿದ್ದಾರೆ. ಬಾಳ್ಕುದ್ರು ಪಂಚಾಯತ್ನಲ್ಲಿ ನಮ್ಮ ಇದಕ್ಕೆ ಸಂಬಂಧಪಟ್ಟ ಜಾಗದಲ್ಲಿ 94 ಸರ್ವೆ ನಂಬರ್ 1 ಅನಧಿಕೃತವಾಗಿ ಬೋಟಿನ ವ್ಯವಹಾರವು ನಡೀತಾ ಇದೆ. ಈ ಜಾಗಕ್ಕೆ ಸಂಬಂಧಪಟ್ಟವರು ನಾವು ಇದ್ದು, ನನ್ನ ಹೆಸರು ಗ್ರೆಟಾ ಫೆರ್ನಾಂಡಿಸ್, ನಾವು ಇದ್ದು ಇಲ್ಲಿ ಅನಧಿಕೃತವಾಗಿ ಎರಿಕ್ ಲೂಯಿಸ್ ಎನ್ನುವನು ಬೋಟಿನ ವ್ಯವಹಾರವನ್ನು ನಡೆಸುತ್ತಾನೆ. ಇದಕ್ಕೆ ಮಳೆಗಾಲದ ಸಮಯದಲ್ಲಿ ನಡೆಸಬಾರದೆಂದು ನಿಷೇಧ ಇದ್ದರೂ ನಿನ್ನೆಯ ದಿವಸ 23 ಸಾಮಾನ್ಯ 200-300 ಜನರಿಗೆ ಉಪ್ಪಿನಕೋಟೆಯಿಂದ ಬೋಟಲ್ಲಿ ಕರೆದುಕೊಂಡು ಹೋಗಿ ಬೋಟಿನ ವ್ಯವಹಾರವನ್ನು ಮಾಡಿದ್ದಾನೆ. ಇಂಥ ಸಮಯದಲ್ಲಿ ಮಾಡಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಈ ಜಾಗದ RTC ಇರುವ ನಮಗೆ ತೊಂದರೆ ಆಗುತ್ತದೆ. ಇದನ್ನು ನೀವು ಯಾಕೆ ನಿಲ್ಲಿಸಬಾರದು ಎನ್ನುವ ನನ್ನ ಕೋರಿಕೆ. ಆಟವಾಡಲು ಇರುವ ಹಳೆಯ ಬಲೆಗಳು, ಹಲಗೆಗೆ ಹಗ್ಗ ಕಟ್ಟಲಾದ ಮೆಟ್ಟಿಲುಗಳು ತುಂಡಾಗಿ ಬಿದ್ದು ಆಸ್ಪತ್ರೆಗೆ ದಾಖಲಾದ ಘಟನೆಯೂ ನಡೆದಿದೆ. ಖಾಸಗಿಯವರಿಂದ ನಡೆಯುವ ನಿಯಮಬಾಹಿರ ದಂಧೆಗೆ ಸಂಬಂಧಪಟ್ಟ ಇಲಾಖೆ ಗಮನಹರಿಸಿ ಇಲಾಖೆಯ ನಿಯಮ ಜಾರಿ ಮಾಡಿ ಪ್ರವಾಸಿಗರ ಜೀವಕ್ಕೆ ಭದ್ರತೆ ನೀಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.